ಎಲ್ರಿಗೂ ನಮಸ್ಕಾರ. ಹಾಗೆ ಸಿನಿಮಾ ಕೇಂದ್ರಕ್ಕೆ ಸ್ವಾಗತ. ದಿನದಿಂದ ದಿನಕ್ಕೆ ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಮತ್ತು ಎಲ್ಲರಲ್ಲೂ ಆತಂಕ ಮೂಡುತ್ತಿದೆ. ಈಗಾಗಲೇ ಎರಡೂ ಲಾಕ್ಡೌನ್ ಕಾರಣದಿಂದ ಹೈರಾಣಾಗಿದ್ದ ಜನರಲ್ಲಿ ಮೂರನೇ ಲಾಕ್ಡೌನ್ ಬಗ್ಗೆ ಚಿಂತೆ ಶುರುವಾಗಿದೆ. ಈ ನಡುವೆ ಅನೇಕ ಸಿನಿಮಾಗಳು ರಿಲೀಸ್ ದಿನಾಂಕ ಮುಂದೂಡಿಕೊಳ್ಳುತ್ತಿವೆ. ಬಿಗ್ ಬಜೆಟ್ನಲ್ಲಿ ತಯಾರಾದ ಒಂದು ಚಿತ್ರದ ರಿಲೀಸ್ ಡೇಟ್ ಬದಲಾವಣೆ ಆದರೆ ಇನ್ನಿತರ ಸಿನಿಮಾಗಳ ಮೇಲೂ ಸಹ ಅದು ಪರಿಣಾಮ ಬೀರುತ್ತದೆ. ಈಗ ವಿಕ್ರಾಂತ್ ರನ್ ಚಿತ್ರದ ಬಿಡುಗಡೆ ದಿನಾಂಕದ ಬಗ್ಗೆ ಕೆಲವರಿಗೆ ಅನುಮಾನ ಮೂಡಿದೆ. ಕಿಚ್ಚ ಸುದೀಪ್ ನಟನೆಯ ಈ ಸಿನಿಮಾ ಫೆಬ್ರವರಿ 24ರಂದು ತೆರೆಗೆ ಬರಲು ಸಜ್ಜಾಗಿದೆ. ಆದರೆ ರಿಲೀಸ್ ಡೇಟ್ ಮುಂದೂಡಿಕೆ ಆಗಿರಬಹುದು ಎಂದು ನೆಟ್ಟಿಗರು ಊಹಿಸುತ್ತಾರೆ. ಹಾಗಾದರೆ ವಿಕ್ರಾಂತ್ ರನ್ ಸಿನಿಮಾದ ರಿಲೀಸ್ ಡೇಟ್ ಬದಲಾವಣೆ ಆಯಿತಾ? ಅದಕ್ಕೆ ಸರಿಯಾದ ಉತ್ತರನ ನಾವು ನೀಡ್ತೀವಿ. ಬನ್ನಿ, ಹೊಸ ವರ್ಷದ ಪ್ರಯುಕ್ತ ವಿಕ್ರಾಂತ್ ರನ್ ಚಿತ್ರತಂಡದವರು ಒಂದು ಹೊಸ ಪೋಸ್ಟರ್ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಹ್ಯಾಪಿ ನ್ಯೂ ಇಯರ್ 2022 ಎಂದು ಬರೆಯಲಾಗಿದೆ. ಆದರೆ ರಿಲೀಸ್ ದಿನಾಂಕ ಕಾಣಿಸುತ್ತಿಲ್ಲ. ಹಾಗಾಗಿ ನೆಟ್ಟಿಗರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಿರ್ದೇಶಕ ಅನುಭಂಡಾರಿ ನೇರ ಪ್ರತಿಕ್ರಿಯೆ ನೀಡಿದ್ದಾರೆ. ನಿರ್ದೇಶಕ ಅನುಭಂಡಾರಿ ಅವರು ಈ ರೀತಿ ಆಗಿರುವುದಕ್ಕೆ ಕಾರಣ ಏನೆಂಬುದನ್ನು ಸಹ ತಿಳಿಸಿದ್ದಾರೆ. ರಿಲೀಸ್ ಡೇಟ್ ಮುಂದೂಡಿಕೆ ಆಗಿಲ್ಲ, ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಎಂಬ ಪ್ಲ್ಯಾನ್ ಇತ್ತು. ಆಮೇಲೆ ಅದು ಚೇಂಜ್ ಆಯಿತು. ಕೊನೆ ಕ್ಷಣದಲ್ಲಿ ಈ ಪೋಸ್ಟರ್ ನಾನೇ ರೆಡಿ ಮಾಡಿದ್ದು, ರಿಲೀಸ್ ಡೇಟ್ ಹಾಕುವುದನ್ನು ಮರೆತು ಬಿಟ್ಟೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಕೆಲವು ರಾಜ್ಯಗಳಲ್ಲಿ ಶೇಕಡ 50ರಷ್ಟು ಹಸರ್ನ ಬತ್ತಿಗೆ ಮಾತ್ರ ಅವಕಾಶ ಇದೆ. ದೆಹಲಿಯಲ್ಲಿ ಚಿತ್ರಮಂದಿರ ಕ್ಲೋಸ್ ಆಗಿದೆ, ಹಾಗಾಗಿ ಮುಂದಿನದನ್ನು ಊಹಿಸಲು ಆಗಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ಸದ್ಯಕ್ಕಂತೂ ನಮ್ಮ ಸಿನಿಮಾದ ರಿಲೀಸ್ ದಿನಾಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಅನುಭಂಡಾರಿ ಹೇಳಿದ್ದಾರೆ. ವಿಕ್ರಾಂತ್ ರನ್ ಚಿತ್ರಕ್ಕೆ ಈಗ ತಾನೇ ಕೊನೆ ಹಂತದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೆಯುತ್ತಿವೆ. VFX ಮತ್ತು 3D ಕೆಲಸಗಳು ಭಾರದಿಂದ ಸಾಗಿವೆ. ಶಾಲಿನಿ ಜಾಕ್ ಮಂಜು ಮತ್ತು ಅಲಂಕಾರ್ ಪಂಡ್ಯನ್ ಅವರು ಈ ಸಿನಿಮಾನ ದೊಡ್ಡದಾಗಿ ನಿರ್ಮಿಸಿದ್ದಾರೆ.